ನಮಸ್ಕಾರ. ನಾವು ಇವತ್ತು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಇದ್ದೇವೆ. ಹಿಂದೂ ಯುವಸೇನೆ ವತಿಯಿಂದ ಇದರ ಆಶ್ರಯದಲ್ಲಿ 31ನೇ ಗಣೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. 18ನೇ ತಾರೀಕಿನಂದು ಛತ್ರಪತಿ ಶಿವಾಜಿ ಮಂಟಪ ಈ ಕೇಂದ್ರ ಮೈದಾನದಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಇವತ್ತಿಗೆ 5 ದಿವಸದ ಪೂಜೆ ಒಟ್ಟು 7 ದಿವಸದ ಪೂಜೆಯೊಂದಿಗೆ ಗಣೇಶನನ್ನ ಇಲ್ಲಿ ಅದ್ಧೂರಿಯಾಗಿ ಪೂಜಿಸಲಾಗುತ್ತದೆ. ಬನ್ನಿ ಒಳಗಡೆ ಹೋಗಿ ಗಣೇಶನನ್ನ ಕಣ್ತುಂಬಿಕೊಳ್ಳೋಣ. ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಒಂದು ಕಲ್ಪನೆಯಂತೆ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಎಲ್ಲರನ್ನ ಸೇರಿಸುವುದಕ್ಕೋಸ್ಕರ ಹಿಂದೂ ಸಂಘಟನೆಯನ್ನ ಮಾಡೋದಕ್ಕೋಸ್ಕರ ಹೇಗೆ ಜನರನ್ನ ಸೇರಿಸಿದ್ರು ಅದೇ ರೀತಿ ಇವತ್ತು ಕೇಂದ್ರ ಮೈದಾನದಲ್ಲಿ ಕೂಡ ಆ ಬಾಲಗಂಗಾಧರ ಕಲ್ಪನೆಯಂತೆ ಇವತ್ತು ಕೇಂದ್ರ ಮೈದಾನದಲ್ಲಿ ವಿಜೃಂಭಣೆಯಿಂದ ಗಣೇಶನ ಉತ್ಸವ ನಡೀತಾ ಇದೆ. ಇದು 31ನೇ ವರ್ಷದ ಹಿಂದೂ ಯುವಸೇನೆಯವರ ಆಶ್ರಯದಲ್ಲಿ ನಡೆದಿರುವಂತಹ ಗಣೇಶೋತ್ಸವ. ಪ್ರತಿ ದಿವಸವೂ ವಿಶೇಷ ಅಲಂಕಾರ, ಪ್ರತಿ ದಿವಸವೂ ಗಣಹೋಮ, ಪ್ರತಿ ದಿವಸವೂ ರಂಗಪೂಜೆ, ಜೊತೆಗೆ ಸಂಜೆ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಕೇಂದ್ರ ಮೈದಾನದಲ್ಲಿ ನಡೆಯುತ್ತದೆ. ಜೊತೆಗೆ ಸೋಮವಾರ ಅಂದ್ರೆ 18ನೇ ತಾರೀಕು ಸೋಮವಾರ ನವೀನ್ ಆಚಾರ್ ಇವರಿಂದ ನಿರ್ಮಿಸಲ್ಪಟ್ಟಂತಹ ಈ ಒಂದು ಸುಂದರವಾದಂತಹ ಗಣೇಶನ ವಿಗ್ರಹ ರಾಧಾಕೃಷ್ಣ ದೇವಸ್ಥಾನದಿಂದ ಈ ಛತ್ರಪತಿ ಶಿವಾಜಿ ಮಂಟಪಕ್ಕೆ ಸೋಮವಾರ ಬಂದಿದ್ದು, ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಿದ್ದು, ತದನಂತರ ಇಲ್ಲಿ 7 ದಿವಸಗಳ ಕಾಲ ನಿತ್ಯ ಪೂಜೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತದೆ. ಜೊತೆಗೆ ಇವತ್ತು 5ನೇ ದಿವಸ, ಇವತ್ತು 5ನೇ ದಿವಸ ವಿಶೇಷವಾಗಿ ಇಲ್ಲಿ ಅನ್ನ ಸಂತರ್ಪಣೆಯನ್ನ ಕೂಡ ನಡೆಸಿದ್ರು. ಹಾಗಾಗಿ ಇದೊಂದು ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮವಾಗಿದ್ದು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಗಣೇಶನ ವಿಗ್ರಹವನ್ನ ಕಣ್ತುಂಬಿಕೊಂಡು ಪಾವನಗೊಳ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಕ್ಯಾಮರಾದ ಕಣ್ಣಿನ ಮೂಲಕ ಗಣೇಶನ ವಿಗ್ರಹವನ್ನು ಕಣ್ತುಂಬಿಕೊಳ್ಳೋಣ. ಮೈದಾನದಲ್ಲಿನ ಈ ಗಣೇಶೋತ್ಸವದ ಪ್ರಯುಕ್ತ ಅನೇಕ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ಇಲ್ಲಿನ ಮಂಟಪದಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇವತ್ತು 5ನೇ ದಿವಸದ ಗಣೇಶೋತ್ಸವದ ಆಚರಣೆ. ಇವತ್ತು 5ನೇ ದಿವಸ ಬೆಳಗ್ಗೆ 10 ಗಂಟೆಗೆ ಅಯ್ಯಪ್ಪ ಭಜನಾ ಮಂಡಳಿ ಎಕ್ಕೂರು ಇವರ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆದಿತ್ತು. ಹಾಗೂ ಈಗ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಮಹಾವಿಷ್ಣು ಶೇಷಶಯನ ಭಜನಾ ಮಂದಿರ ಬೆಂಗ್ರೆ ಈ ಒಂದು ತಂಡದವರಿಂದ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿಗೆ ಹಲವಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದು ಸುಂದರ ಮೂರ್ತಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ.
I'm not going to be able to do that.